ಸ್ನೇಹಿತರೆ, ಇವತ್ತು ನಾನು ನಿಮಗೆ ಕೊರಿಯಾಂಡರ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಇದನ್ನು ಕೂಡ ನೀವು ಲಂಚ್ ಬಾಕ್ಸ್ ರೆಸಿಪಿ ಅಂತ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು 6-8 ಲವಂಗ ತೊಗೊಂಡಿದ್ದೀನಿ, 1 ಇಂಚಷ್ಟು ಚಕ್ಕೆ, 1/2 ಸ್ಪೂನಷ್ಟು ಮೆಣಸು, 1 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ 1 ಕಪ್ಪಷ್ಟು ತೊಗೊಂಡಿದ್ದೀನಿ, ಹಾಗೆ 1-2 ಮೆಣಸಿನ್ಕಾಯಿ. ಈಗ ಫಸ್ಟ್ ಇದನ್ನು ರುಬ್ಕೊಂಡ್ಬಿಡ್ತೀನಿ. ಇದಕ್ಕೇ ಇದೆಲ್ಲ ಮೆಕ್ಕಿದೆಲ್ಲ ಹಾಕೊಂಡ್ಬಿಡ್ತೀನಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕೂಡ ಹಾಕೊಂಡ್ಬಿಡೋಣ. ಇವಾಗ ಹಾಕೊಂಡಾಗಿದೆ. ಇವಾಗ ಒಗ್ಗರಣೆ ಹಾಕೊಳ್ಳೋಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ನಾನು, 1-2-3 ಟೇಬಲ್ ಸ್ಪೂನಷ್ಟು. ರೈಸ್ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕೋಬೋದು. ಒಂದು ಸ್ವಲ್ಪ ಕ್ಯಾಶ್ಯೂಸು, ಇದು ಬೇ ಲೀಫು ಅಥವಾ ಮಸಾಲೆ ಎಲೆ ಅಂತಾರಲ್ಲ ಅದು. ಆಮೇಲೆ ಇದು 1 ಈರುಳ್ಳಿನ ಉದ್ದಕ್ಕೆ ಹಾಕೊಂಡಿದ್ದೀನಿ, 1 ಟೊಮ್ಯಾಟೊ, 1 ಕ್ಯಾರೆಟ್ಟು, 1/2 ಕ್ಯಾಪ್ಸಿಕಮ್ಮು, ಒಂದು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅದು ಪೇಸ್ಟ್ ಏನು ಮಾಡ್ಕೊಂಡಿದ್ದಲ್ಲ ಅದನ್ನ ಇಟ್ಕೊಂಡಿದ್ದೀನಿ. ಇವಾಗ ಈ ಒಂದು ಕಡಾಯಿನ ಬಿಸಿ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಎಣ್ಣೆ ಕೂಡ ಹಾಕೋಬೋದು, ನಾನು ಫುಲ್ ತುಪ್ಪದಲ್ಲೇ ಮಾಡ್ತಿದ್ದೀನಿ. ಇದನ್ನು ಚೆನ್ನಾಗಿರುತ್ತೆ ಟೇಸ್ಟು. ನಾನೊಂದು 3 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಬೇ ಲೀಫ್ ಹಾಕ್ಕೊಂಡ್ಬಿಡ್ತೀನಿ ಇದಕ್ಕೆ, ಹಾಗೆ ಗೋಡಂಬಿ. ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೋತೀನಿ, ಮತ್ತು ಈ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕ್ಕೊಂಡ್ಬಿಡೋಣ ಮೊದಲು. ಹೀಗೆ ಈರುಳ್ಳಿನೂ ಹಾಕೊತೀನಿ, ಟೊಮ್ಯಾಟೊ ಸ್ವಲ್ಪ ಲಾಸ್ಟಲ್ಲಿ ಹಾಕೊಂಡೆ, ಇದೆಲ್ಲ ಸ್ವಲ್ಪ ಬೆಂದಂಗಾಗಲಿ, ಯಾಕಂದರೆ ಇದು ಎಣ್ಣೆಲೇ ಬೇಯಬೇಕಾಗುತ್ತೆ. ನೋಡಿ, ಎಲ್ಲ ವೆಜಿಟೇಬಲ್ಸ್ ಆ್ಯಡ್ ಮಾಡಿದ್ದೀನಿ. ಉಪ್ಪು ಸೇರಿಸ್ತಿದ್ದೀನಿ. ಹಾಗೆ ಗ್ರೀನ್ ಪೀಸ್ ಕೂಡ ಹಾಕೋತೀನಿ ಸ್ವಲ್ಪ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ಬಿಡಿ. 1-5 ನಿಮಿಷ, 1-5 ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನು. ಹಾಗೆ ಈ ಪೇಸ್ಟನ್ನು ಹಾಕೋತೀನಿ. ಇವಾಗ ಪೇಸ್ಟ್ ಹಾಕೊಂಡಾಗಿದೆ, ನಾವು ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ. ಇದು ಆಗಿದೆ ಇವಾಗ ಆಲ್ಮೋಸ್ಟು. ಇದಾಗಿದ್ದಕ್ಕೆ ಟೊಮ್ಯಾಟೊ ಸೇರಿಸ್ಕೊಂಬಿಡೋಣ. ಟೊಮ್ಯಾಟೊ ಸೇರಿಸಿ 1-3 ನಿಮಿಷ ಕೈಯಾಡಿಸಿದ್ರೆ ಸಾಕು, ನೀವು ಬೇಯಿಸ್ಕೊಂಡ್ರೆ ಆಗ್ಬಿಡುತ್ತೆ ಬೇಗ. ಅದು ಹುರ್ಕೊಂಡು ಆ್ಯಡ್ ಮಾಡ್ಬೋದು ಬೇಕಿದ್ರೆ. ಸ್ವಲ್ಪ ಬೇಯಲಿ ಟೊಮ್ಯಾಟೊ ಹಾಕಿದ್ದೀನಲ್ಲ, 1-2 ಮಿನಿಟ್ಸ್ ಬೆಂದಮೇಲೆ ರೈಸ್ ಸೇರಿಸ್ಕೊಂಡ್ಬಿಡ್ತೀನಿ. ಆಲ್ಮೋಸ್ಟ್ ಆಗಿದೆ ಇದು. ಸ್ವಲ್ಪ ಅರ್ಶಿನದ ಪುಡಿ ಸೇರಿಸ್ಕೊಂಬಿಡೋಣ ಇದಕ್ಕೆ. ಮಿಕ್ಸ್ ಮಾಡಿಬಿಟ್ಟು ಈಗ ರೈಸ್ ಆ್ಯಡ್ ಮಾಡ್ತೀನಿ. ಮತ್ತೆ ನಿಮಗೆ ತುಪ್ಪ ಸ್ವಲ್ಪ ಕಡಿಮೆ ಅನಿಸಿದ್ರೆ ಈ ಟೈಮಲ್ಲಿ ಕೂಡ ನೀವು 1 ಸ್ಪೂನಷ್ಟು ಹಾಕೋಬೋದು, ಅಥವಾ ಎಣ್ಣೆ ಕೂಡ ಹಾಕೋಬೋದು. ನೀವು 2 ಟೇಬಲ್ ಸ್ಪೂನ್ ತುಪ್ಪ ಮತ್ತು 2 ಟೇಬಲ್ ಸ್ಪೂನ್ ಎಣ್ಣೆ ಕೂಡ ಹಾಕೋಬೋದು. ಅದು ರೈಸ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಹಾಕೋತೀರ ಅನ್ನೋದು. ಈಗ ರೈಸ್ ಸೇರಿಸ್ಕೊಂಡ್ಬಿಡ್ತೀನಿ. ಸೇರಿಸ್ಕೊಂಡಿದ್ದೀನಿ, ಈಗ ಅದನ್ನು ಮಿಕ್ಸ್ ಮಾಡಿಬಿಡ್ತೀನಿ. ಗ್ರೈಂಡರ್ ರೈಸ್ ರೆಡಿ ಆಯಿತು. ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನೋಡಿದ್ರಲ್ಲ. ಥ್ಯಾಂಕ್ ಯು.